ಟಾಪ್ ನ್ಯೂಸ್. ಫೋನ್ ಕದ್ದಾಲಿಕೆ ಆಗ್ತಾ ಇದೆಯಾ? ಎಚ್ ಡಿ ಕೆ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪ, ಕೇಸ್ ಬೆನ್ನಲ್ಲೇ ಈಗ ಬಿಜೆಪಿ ಸರ್ಕಾರದ ವಿರುದ್ಧ ಜೆಡಿಎಸ್ ಬಾಂಬ್ ಅನ್ನ ಸ್ಫೋಟಿಸಿದೆ. ಬಿಎಸ್ವೈ ಸರ್ಕಾರದಿಂದ ಫೋನ್ ಕದ್ದಾಲಿಕೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಪಕ್ಷ ಮುಖಂಡರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ. ಫೋನ್ ಕದ್ದಾಲಿಸಲು ಕೈಗಾದಲ್ಲಿ ಎಡಿಜಿಪಿ ನೇತೃತ್ವದ ತಂಡ ಇದೆ ಅಂತ ಕೈಗಾ ಇಂಟೆಲಿಜೆನ್ಸ್ ಘಟಕದ ಬಗ್ಗೆ ಜೆಡಿಎಸ್ನ ರಮೇಶ್ ಬಾಬು ಆರೋಪವನ್ನು ಮಾಡಿದ್ದಾರೆ. ಮಾಧ್ಯಮದ ಹೆಸರಲ್ಲಿ ಗುಪ್ತಚರ ಇಲಾಖೆ ವಿಪಕ್ಷದವರಿಗೆ ಕಾಲ್ ಅನ್ನ ಮಾಡ್ತಾ ಇದೆ. ಈ ಬಗ್ಗೆ ದೂರನ್ನ ನೀಡಿದ್ದಾರೆ ಜೆಡಿಎಸ್ನ ರಮೇಶ್ ಬಾಬು. ನೈತಿಕ ಮೌಲ್ಯವನ್ನು ಪ್ರತಿಪಾದನೆ ಮಾಡುವಂಥ ಬಿಜೆಪಿ ಆಗಲಿ ಸಾಮಾನ್ಯ ಯಡಿಯೂರಪ್ಪನವರಾಗಲಿ ಯಾವ ಕಾರಣಕ್ಕೆ ಈ ರಾಜ್ಯದಲ್ಲಿ ಟೆಲಿಫೋನ್ ಕದ್ದಾಲಿಕೆಯನ್ನು ಸಿಬಿಐ ಕೊಡ್ತೀವಿ ಅಂತ ಹೇಳಿದ್ರು. ತದನಂತರ ಇವರು ಈ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಇವರು ಮುಕ್ತವಾಗಿ ನಡ್ಕೋತಾ ಇದ್ದಾರಾ, ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದಲೇ ನಡ್ಕೋತಾ ಇದ್ದಾರಾ ಅಂತಕ್ಕಂಥದ್ದು ಪ್ರಶ್ನೆ. ಸುಮಾರು 5:16 ಸಂದರ್ಭದಲ್ಲಿ ನನಗೆ ಒಂದು ಮಾಧ್ಯಮದ ಹೆಸರು ಹೇಳ್ಕೊಂಡು ಒಬ್ಬರು ವ್ಯಕ್ತಿ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇದ್ದಾರೆ, ಏನು ಪ್ರತಿಕ್ರಿಯೆ ಅವ್ರದ್ದಿದೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಮಾಧ್ಯಮದ ಹೆಸರಲ್ಲಿ ಫೋನ್ ಮಾಡಿ ಪ್ರತಿಕ್ರಿಯೆಯನ್ನು ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ ಈಗಾಗಲೇ ದೇವೇಗೌಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನಿಮ್ಗೇನೋ ಮಾಹಿತಿ ಬೇಕಾದ್ರೆ ನೀವು ಅವ್ರ ಹತ್ರ ಸಂಪರ್ಕ ಮಾಡ್ಕೊಳ್ಳಿ ಅಂತ ಹೇಳಿದೆ. ನನಗೆ ಯಾಕೆಂದರೆ ಅವರ ಮಾತಿನಲ್ಲಿ ನನಗೆ ಅನುಮಾನ ಬಂತು. ಸ್ವಾಭಾವಿಕವಾಗಿ ಟಿ ವಿ ಮಾಧ್ಯಮದವರು ಫೋನದಲ್ಲಿ ನಿಮ್ಮೊಂದು ಒಂದು ಪ್ರತಿಕ್ರಿಯೆ ಬೇಕು ಅಂತ ಕೇಳ್ತಾರೆ. ಆದರೆ ಅವರು ನಿಮ್ಮ ಪಾರ್ಟಿನಲ್ಲಿ ಸಿದ್ದರಾಮಯ್ಯ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ, ನಿಮ್ಮ ಲೀಡ್ಗಳು ಏನು ಮಾತಾಡ್ತಾ ಇದ್ದಾರೆ, ನಿಮ್ಮ ಪ್ರತಿಕ್ರಿಯೆ ಏನು, ವಕ್ತಾರಾಗಿ ನೀವು ಹೇಳಲೇಬೇಕು ಅಂತೇಳಿ ನನಗೆ ಒತ್ತಡ ಹಾಕೋಂಥದ್ದು ಅಥವಾ ಒತ್ತಾಯಪೂರ್ವಕವಾಗಿ ಕೇಳೋಂಥ ಪ್ರಯತ್ನವನ್ನು ಮಾಡಿದ್ರು. ಯಾವ ಮಾಧ್ಯಮದ ಹೆಸರು ಅವ್ರು ಫೋನ್ ಮಾಡಿದ್ರು ಆ ಮಾಧ್ಯಮದವ್ರಿಗೆ ಮರುದಿನ ನಾನು ಫೋನ್ ಮಾಡಿ ನಾನು ಎನ್ಕ್ವೈರಿ ಮಾಡಿದೆ. ನಮ್ಮ ಮಾಧ್ಯಮದ ಫೋನ್ ಅದು ಆಗಿರ್ಲಿಕ್ಕಿಲ್ಲ, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಹೇಳ್ತೀವಿ ಅಂತೇಳಿ ನನಗೆ ಹೇಳಿದ್ರು. ಅದಾದಮೇಲೆ ಅವರು ಖಚಿತಪಡಿಸಿದ್ರು ಅದಲ್ಲ ಅಂತೇಳಿ. ನಾನು ಅದಾದಮೇಲೆ ನನಗೆ ಅನುಮಾನ ಬಂದು ನಾನು ಚೆಕ್ ಮಾಡಿದಂಥ ಸಮಯದಲ್ಲಿ ನನಗೆ ಮಾಧ್ಯಮದ ಎಸ್ ಹೇಳಿ ಫೋನ್ ಮಾಡಿದಂಥವ್ರು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಇಂಟೆಲಿಜೆನ್ಸ್ ಬ್ಯೂರೋದವರು. ಬಹುತೇಕ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಮಾಧ್ಯಮದ ಎಸ್ ಹೇಳಿಕೊಂಡು ಪೊಲೀಸ್ ಇಲಾಖೆನವರು ಪ್ರತಿಪಕ್ಷದವ್ರನ್ನ ಬೆದರಿಸುವಂಥದ್ದು ಅಥವಾ ಅವರ ಫೋನ್ಗಳನ್ನ ದುರುಪಯೋಗ ಪಡ್ಕೊಳ್ಳೋಂಥದ್ದು, ಮಾಹಿತಿ ಕೇಳೋಂಥ ಕೆಲಸವನ್ನು ಏನಕ್ಕೆ ಮಾಡ್ತಾ ಇದೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಈ ರಾಜ್ಯದ ಗೃಹಮಂತ್ರಿಗಳಾಗಲಿ ಉತ್ತರವನ್ನು ಕೊಡಬೇಕಾಗುತ್ತೆ. ನನಗೆ ಬಂದಂಥ ಫೋನ್ ನಂಬರ್ ಸಂಖ್ಯೆ 9901216199. ನಾನು ಮತ್ತೆ ಮಾಹಿತಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಇದು ಇಂಟೆಲಿಜೆನ್ಸ್ ಬ್ಯೂರೋಗೆ ಸಂಬಂಧಪಟ್ಟಂಥ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ದೂರವಾಣಿ ಅಂದರೆ ಮೊಬೈಲ್ ನಂಬರ್ ಅಂತೇಳಿ ನನಗೆ ಕನ್ಫರ್ಮ್ ಆಯಿತು. ಆದರೂ ಸಹ ನಾನು ನೈತಿಕ ಮೌಲ್ಯವನ್ನು ಪ್ರತಿಪಾದಿಸೋ ಇವರು ಅದೇ ರೀತಿಯಾಗಿ ಮುಕ್ತವಾಗಿ ನಡೆದುಕೊಳ್ತಾ ಇದ್ದಾರಾ ಅನ್ನುವಂಥ ಗಂಭೀರ ಪ್ರಶ್ನೆಯನ್ನು ರಮೇಶ್ ಬಾಬು ಅವರು ಎತ್ತಿದ್ದು. ನನಗೆ ಒಂದು ದೂರವಾಣಿ ಕರೆ ಬರುತ್ತೆ ಮಾಧ್ಯಮದ ಹೆಸರಲ್ಲಿ, ಆದರೆ ಅದನ್ನು ಬಿಜೆಪಿ ಮಾಡಿಸ್ತಾ ಇರೋದು, ಪೊಲೀಸರ ಮೂಲಕ ಈ ಕೆಲಸಕ್ಕೆ ಮುಂದಾಗಿದೆ ಅಂತ ದೂರಿದ್ದಾರೆ.